treatment of. Section 90 of the CRPC. Consent not to be given under fear or misconception. This is section 90. Of the IPC. A consent is not such a consent as is intended by any section of this code if the consent is given by a person under fear of injury or under misconception of fact. And if the person doing the act knows or has reason to believe that the consent was given in consequence of such fear or misconception, is not a consent at all. There is no consent. When there is no consent, it amounts to rape. According to the information given by the victim, according to the video statement, it amounts to rape. Why case is not registered under 376? The police have failed. Ramesh Jarkiholige ondu nyaya, victim ku nyaya idiya. Neevu en reference nim patradalli en baridiri shadyantra patte hachi. ಯಾರಿದ್ದರು ಈ ಷಡ್ಯಂತ್ರದಲ್ಲಿ ಪತ್ತೆ ಹಚ್ಚಿದಿರಿ ಅಂತ ನಿಮ್ಮ ಪತ್ರದಲ್ಲಿ ಬರೆದಿದ್ದೀರಿ. ಪೊಲೀಸ್ನವರು ಅವರೇ ಟರ್ಮ್ಸ್ ಆಫ್ ರೆಫರೆನ್ಸ್ ಅವರೇ ಮಾಡ್ಕೋಬಹುದು ಅಂತ ಹೇಳ್ತೀರಿ. ಅದ್ರ ಗೌರ್ಮೆಂಟ್ ಏನು ಕೆಲಸ? ಟರ್ಮ್ಸ್ ಆಫ್ ಅವರೇ ರೆಫರೆನ್ಸ್ ಮಾಡ್ಕೊಂಡ್ರೆ, ಪೊಲೀಸ್ನವರು ಅವರೇ ಟರ್ಮ್ಸ್ ಆಫ್ ರೆಫರೆನ್ಸ್ ಮಾಡ್ಕೊಂಡ್ರೆ, ನೀವು ಯಾಕೆ ಎಸ್ ಐ ಟಿ ಮಾಡಿ ಅಂತ ಬರೆದ್ರಿ? ಇಟ್ಸ್ ದಿ ಡ್ಯೂಟಿ ಆಫ್ ದಿ ಪೊಲೀಸ್ to take cognizance of the offence and register a case against the person who is responsible for the offence. Adinda manya adhyakshare, there is a great injustice caused to victim. ಪಾಪ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಇವ್ ದಿ ಪೊಲೀಸ್ ಫೇಲ್ ಆದ್ಮೇಲೆ ಎನಿ ಕೇಸ್ ಇಸ್ ರಿಜಿಸ್ಟರ್ ಆಗಿರುತ್ತೆ ಪೊಲೀಸ್ ಆಫೀಸರ್ ಆರ್ ಎಸ್ ಐ ಟಿ ಅಂಡರ್ ಸೆಕ್ಷನ್ 166 ಎಫ್ ಸಿಆರ್ಪಿಸಿ. ನೋ ಸಚ್ ಕೇಸ್ ಇಸ್ ರಿಜಿಸ್ಟರ್. ಹಾಗಾದರೆ ನಿರ್ಭಯ ಕೇಸಿನ ಅಗತ್ಯ ಏನು? ನಿರ್ಭಯ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಅಷ್ಟೊಂದು ಹೇಳಬೇಕಾದಂಥ ಅಗತ್ಯ ಏನಿತ್ತು? ಅದರಿಂದ ಮನೆ ಅಧ್ಯಕ್ಷರೇ, ಕೇಸು ರಿಜಿಸ್ಟರ್ ಆಗಬೇಕಾಗಿತ್ತು. ಆ ಅಮ್ಮನಿಗೆ, ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದಾದರೆ ಕೇಸ್ ರಿಜಿಸ್ಟರ್ ಆಗಬೇಕಾಗಿತ್ತು. ಪೊಲೀಸ್ ಅವರು ಟೋಟಲಿ ಫೇಲ್ಡ್ ಇನ್ ದರ್ ಡ್ಯೂಟೀಸ್, ಇನ್ ಡಿಸ್ಚಾರ್ಜಿಂಗ್ ದರ್ ಡ್ಯೂಟೀಸ್. ಬೇರೆ ಬೇರೆಯವರೆಲ್ಲ ಕರೆದಿದ್ದಾರೆ, ಆ ಎಮ್ಮೆ ಎಲ್ಲಿದ್ದಾಳೆ ಅಂತ ಇವತ್ತಿನವರೆಗೆ ಹುಡುಕಿಲ್ಲ. ಅವಳು ಪ್ರೊಟೆಕ್ಷನ್ ಕೊಟ್ಟಿಲ್ಲ, ಅವಳು ವಿಡಿಯೋ ರೆಕಾರ್ಡ್ ಮೇಲೆ ಕೇಸ್ ರಿಜಿಸ್ಟರ್ ಆಗಿಲ್ಲ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಹದಿನಾರರಿಂದ ಹದಿನೆಂಟರವರೆಗೆ ಬಹಳ ಜನ ಕರೆದು ಮಾಡಿ ಕರೆದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಒಂದು ಚೇತನನ್ನು ಇಲ್ಲೀಗಲಿ ಡಿಟೈನ್ ಮಾಡಿದ್ದಾರೆ. ಐದು ಜನ ಪೊಲೀಸ್ ಸ್ಟೇಷನ್ ಕರ್ಕೆಲ್ಲ ಮಾಡಿದ್ದಾರೆ. ಅವನು ಪೊಲೀಸ್ ಸ್ಟೇಷನ್ ಇಟ್ಕೊಂಡೋದಕ್ಕೆ ಅವ್ರ ತಂದೆ ಎ ಬಿ ಎಸ್ ಕಾರ್ಪಸ್ ಹಾಕಿದ್ದಾರೆ.
ಆಗ ಇವರು ಹೇಳಿದ್ರು ನಾವು ಯಾರನ್ನು ಡಿಟೈನ್ ಮಾಡಿ ಅರೆಸ್ಟ್ ಮಾಡಿಲ್ಲ ವಿಚಾರಣೆ ಕರೆದಿದ್ದು ಅಷ್ಟೇ ಅಂತ ಹೇಳ್ಕೊಂಡಿದ್ದಾರೆ ಆಮೇಲೆ ಅಲ್ಲಿ ಲಾಯರ್ ಇದ್ರಲ್ಲ ಅವರು ಚೇತನ್ ಅನ್ನೋನು ಲಾಯರ್ ಈ ಶರವಣ ಶ್ರಾವಣ ಅನ್ನೋನು ತಮ್ಮ ಬ್ರದರ್ ಇವನು ಚೇತನ್ ಅನ್ನೋನು ಚೇತನ್ ಅನ್ನ ಹಿಡಿದು ಪೊಲೀಸ್ ಸ್ಟೇಷನ್ ಹಾಕೊಂಡಿರ್ತಾರೆ ಇವರೇನ್ ಪೊಲೀಸ್ ನವರು ಏನು ಮಾಡ್ತಾರೆ ಒಂದು ಶೀಲ್ಡ್ ಕವರ್ ತಕೊಂಡು ಕೊಡ್ತಾರೆ ಕೋರ್ಟ್ ಗೆ ಚೇತನ್ ಬಗ್ಗೆ ಏನಂತ ಅಂತಂದ್ರೆ ಅವರ ಲಾಯರ್ ಸೂರ್ಯ ಮುಕುಂದ್ ರಾಜ್ ಸೂರ್ಯ ಮುಕುಂದ್ ರಾಜ್ ಅವರು ಇವನಿಗೆ ಸ್ವಿಚ್ ಆಫ್ ಮಾಡ್ಕೊಂಡು ತಿರ್ತಿ ಕೊಟ್ಟು ಬಿಡು ಅಂತ ಹೇಳ್ಬಿಟ್ಟವರೇ ಅಂತ ಇದು ಹೆಂಗ್ ಸಿಕ್ತು ಅಂತಂದ್ರೆ ಅವರೇ ಒಪ್ಪಿಕೊಳ್ತಾರೆ ನಾವು ಕದ್ದಾಲಿಕೆ ಮಾಡೋದು ಟೆಲಿಫೋನ್ ಅನ್ನ ಮಾತುಕತೆ ಆಡ್ತಿದ್ರು ಕದ್ದಾಲಿಕೆ ಮಾಡೋದು ಅಂತ ಹೇಳ್ತಾರೆ ಅಂಡರ್ ವಾಟ್ ಲಾ ಟೆಲಿಗ್ರಾಫ್ ಆಕ್ಟ್ ಟೆಲಿಗ್ರಾಫ್ ಆಕ್ಟ್ ನಲ್ಲಿ ಅವಕಾಶ ಇದೆಯಾ ಹಂಗ್ ಮಾಡಕ್ಕೆ ದಿ ಅಡ್ವೊಕೇಟ್ ವಾಸ್ ಅಪಿಯರಿಂಗ್ ಫಾರ್ ಎನಿಬಡಿ ಆನ್ ಬಿಹಾಫ್ ಆಫ್ ಹಿಸ್ ಕ್ಲೈಂಟ್ ಇ ಡಿಡ್ ನಾಟ್ ಡಿಸ್ಕ್ಲೋಸ್ ದಿ ಕನ್ವರ್ಸೇಷನ್ ಬಿಟ್ವೀನ್ ದಿ ಲಾಯರ್ ಅಂಡ್ ದಿ ಕ್ಲೈಂಟ್ ಈವನ್ ಟು ದಿ ಕೋರ್ಟ್ ಅದನ್ನ ಇವರು ಪೊಲೀಸ್ನವರು ಟ್ಯಾಪ್ ಮಾಡಿಬಿಟ್ಟು ತಗೊಂಡು ಕೋರ್ಟ್ ಕೊಟ್ರೆ ಕೋರ್ಟ್ನವ್ರು ತಗೊಳ್ಳಲ್ಲ ಅದ್ ರೆಫ್ಯೂಸ್ ಮಾಡಿಬಿಡ್ತಾರೆ ಇಟ್ ಇಸ್ ಆಲ್ಸೋ ಎನ್ ಅಫೆನ್ಸ್ ಸೊ ಇವರು ಎಲ್ಲ ತನಿಖೆ ಯಾವ ಕಡೆ ಹೋಗ್ತಾ ಇದೆ ಅಂತಂದ್ರೆ ಸರ್ಕಾರದ್ದು ಎಸ್ ಐ ಟಿದು ಎಲ್ಲ ಯಾವ ಕಡೆ ತನಿಖೆ ಹೋಗ್ತಾ ಇದೆ ಅಂತಂದ್ರೆ ಯಾರು ಷಡ್ಯಂತ್ರ ಮಾಡಿದ್ದಾರೆ ಷಡ್ಯಂತ್ರ ಹಿಂದ್ಗಡೆ ಯಾರಿದ್ದಾರೆ ಇದನ್ನು ತನಿಖೆ ಮಾಡ್ತಾ ಇದ್ದಾರೆ ಹೊರತು ಆ ಹೆಣ್ಮಗಳಿಗೆ ಅನ್ಯಾಯ ಆಯ್ತಲ್ಲ 376 ಅಫೆನ್ಸ್ ರಿಜಿಸ್ಟರ್ ಮಾಡ್ಕೋಬೇಕಲ್ಲ ಅದು ಮಾಡಿಲ್ಲ ಅವಳು ರಕ್ಷಣೆ ಕೊಟ್ಟಿಲ್ಲ ಇವತ್ತಿನವರಿಗೆ ಇದು ತಾರತಮ್ಯ ಅಲ್ವಾ ಪೊಲೀಸ್ನವರು ತಾರತಮ್ಯ ಮಾಡ್ತಾ ಇಲ್ವಾ ಸೊ ಐ ಡಿಮ್ಯಾಂಡ್ ಕೂಡಲೇ 376 ಕೆಳಗಡೆ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ನಾನು ಅಗೇನ್ಸ್ಟ್ ರಮೇಶ್ ಜಾರಕಿಹೊಳಿ ಅದರ್ವೈಸ್ ಆ ಯಮನಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅವಳು ಪಾಪ ನನ್ನನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಇಡೀ ಸಮಾಜದ ಮುಂದೆ ಅವಮಾನಿತರಾಗಿ ನಿಂತಿದ್ದಾಳೆ ಅವರಿಗೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥದ್ದು ಪೊಲೀಸ್ನವ್ರ ಕರ್ತವ್ಯ ಸರ್ಕಾರದ ಕರ್ತವ್ಯ ಅದನ್ನು ಸರ್ಕಾರ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಅದ್ರ ಜೊತೆಗೆ ಯಾರು ಪೊಲೀಸ್ನವರು 376 ಕೇಸನ್ನ ಸೆಕ್ಷನ್ ಅಡಿನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಕೇಸು ಅವ್ರ ಮೇಲೆ ಕೂಡ ಕ್ರಮ ತಗೋಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡ್ತೇನೆ ಓಕೆ ನಾನು ಒಟ್ಟಾರೆಯಾಗಿ ಇಡೀ ಪ್ರಕರಣ ಆರು ಜನ ಮಿನಿಸ್ಟ್ರಿಗಳು ಹೋಗಿ ತಗೊಂಡಿರ್ತಕ್ಕಂಥದ್ದು ರಮೇಶ್ನ ಸಿ ಡಿ ಐ ಎಮ್ನ ಸ್ಟೇಟ್ಮೆಂಟು ಅವ್ರ ತಂದೆ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರ ತಂದೆ ವಿಕ್ಟಿಮ್ ತಂದೆ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ 16ನೇ ತಾರೀಕು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಮಗಳು ನಾಪತ್ತೆ ಆಗಿದ್ದಾಳೆ ನನ್ನ ಮಗಳನ್ನ ಹುಡಿಕೊಡಿ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ 17ನೇ ತಾರೀಕು ಬೆಳಗಾಂನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎ ಪಿ ಎಂ ಸಿ ಆರ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದರ್ ಆರ್ ಟೂ ಕಂಪ್ಲೇಂಟ್ಸ್ ಒನ್ ಈಸ್ ಫ್ರಾಮ್ ರಮೇಶ್ ಜಾರಕಿಹೊಳಿ ದಿ ಅನದರ್ ಈಸ್ ಫ್ರಾಮ್ ಪ್ರಕಾಶ್ ದಿ ಫಾದರ್ ಆಫ್ ದಿ ವಿಕ್ಟಿಮ್ ದಿ ಥರ್ಡ್ ಒನ್ ಈಸ್ ಫ್ರಾಮ್ ದಿ ಕಂಪ್ಲೇಂಟ್ ಫ್ರಾಮ್ ವಿಕ್ಟಿಮ್ ಆಲ್ ದಿ ತ್ರೀ ಯು ವಿಲ್ ಹ್ಯಾವ್ ಟು ಬಿ
investigated thoroughly by an independent agency, not by the SAT. Court monitor. It should be court monitor, not court monitor. Court monitor. Under the supervision of the Chief Justice of Andhra Pradesh Court of Karnataka. Court monitor. Then only truth will come out. Otherwise, truth will not come out at all. ಆ ವಿಕ್ಟಿಮ್ಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಒಂದು ಆರು ಜನ ಮಂತ್ರಿಗಳು ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಆಮೇಲೆ ಯತ್ನಾಳ್ ಅವರು ಇದಾರಲ್ಲ, ಅವರೆಲ್ಲ ಇಲ್ಲ. ಅವರೇ ಹೇಳ್ತಾರೆ, ಪಾಪ ಸಿಡಿ ಮಾಡೋ ಒಂದು ಗ್ಯಾಂಗೇ ಇದೆ ಬೆಂಗಳೂರಿನಲ್ಲಿ ಅಂತ. ಅವರೇನು ಹೇಳ್ತಾರೆ ಅಂತಂದ್ರೆ, ಯತ್ನಾಳ್ ಅವರು ಬಿಜೆಪಿ ಶಾಸಕರು ಸಿಡಿಗಳನ್ನ ಮುಖ್ಯಮಂತ್ರಿಗಳು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಎಂದು ಆರೋಪ ಮಾಡ್ತಾರೆ ಅವರೇ. ಪಾಪ ಅವ್ರು ಏನಾರ ಮಾಡ್ಕೊಳ್ಳಿ. ನಾನು ಐ ಆಮ್ ವೆರಿ ವೆರಿ ಕ್ಲಿಯರ್. ಒಂದು, ದಿ ಸಿಕ್ಸ್ ಮಿನಿಸ್ಟರ್ಸ್ ಅವರು ಆತಂಕದಿಂದ ಭಯದಿಂದ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರಿಗೆ ಎಲ್ಲಿ 19 ಸಿಡಿಗಳು ಏನು ಅಂತಕ್ಕಂಥದ್ರ ಬಗ್ಗೆ ನಾಲೆಡ್ಜ್ ಇರಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರವಾಗಿ ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ರಮೇಶ್ ಜಾರಕಿಹೊಳಿ ಕಂಪ್ಲೇಂಟ್ ಇದೆಯಲ್ಲ, ಆದರೆ ಇಟ್ ಇಸ್ ನಾಟ್ ಅಟ್ ಆಲ್ ಟೆನಬಲ್ ಅಟ್ ಆಲ್. ಎಲ್ಲ ಸಮಗ್ರವಾಗಿ ಆ ಹೆಣ್ಮಗಳು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರಲ್ಲ, ಅವರ ಸ್ಟೇಟ್ಮೆಂಟು ಇವೆಲ್ಲ ಕೂಡ ಹಿನ್ನೆಲೆಯಲ್ಲಿ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಅವರ ನೇತೃತ್ವದಲ್ಲಿ ಅವರ ಸೂಪರ್ವಿಷನ್ನಲ್ಲಿ ತನಿಖೆ ಆಗಬೇಕು. ದೆನ್ ಓನ್ಲಿ ಟ್ರೂತ್ ವಿಲ್ ಕಮ್ ಔಟ್. ಓಕೆ, ಸೊ ದಟ್ ಈಸ್ ಮೈ ಡಿಮ್ಯಾಂಡ್. ಅದನ್ನು ಮಾಡಬೇಕಾದ್ರೆ ಇಲ್ಲದೆ ಹೋದರೆ ಇಂಥ ಅಪರಾಧಗಳು ಸಮಾಜದಲ್ಲಿ, ಅದು ಅಧಿಕಾರಸ್ಥರು ಇರ್ತಕ್ಕಂಥ ಸಂದರ್ಭ, ಅವರು ಮಾಡಿದಂಥ ತಪ್ಪುಗಳಿಗೆ ಸರಿಯಾದಂಥ ಶಿಕ್ಷೆ ಆಗದೆ ಹೋದರೆ ಒಳ್ಳೆ ಮೆಸೇಜ್ ಹೋಗಲಿಕ್ಕೆ ಸಾಧ್ಯ ಆಗಲ್ಲ ಸಮಾಜದಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಇನ್ನೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ, ಆಮೇಲೆ ರಮೇಶ್ ಕುಮಾರು ಅವರು ಮಾತಾಡ್ತಾರೆ. ನಾನು ಇಷ್ಟು ಅದಕ್ಕೆ ಎಲ್ಲನೂ ಭಾಳ ವಿಶದವಾಗಿ ಹೇಳಲಿಕ್ಕೆ ಹೋಗೋದು ಬಿಟ್ಟು ಇಷ್ಟು ಮಾತ್ರ ಪ್ರಸ್ತಾಪ ಮಾಡಿದ್ದೀನಿ. ನಿಮಗೆ ಧನ್ಯವಾದಗಳು. ಈಗ ಡಿ ಕೆ ಶಿವಕುಮಾರ್, ನಿಮ್ಗೇನಾರು ಉಳಿಸಿದಾರ ಮಾತಾಡಲಿಕ್ಕೆ? ಎಲ್ಲ ಸುದೀರ್ಘವಾಗಿ ಮಾತನಾಡಿದ್ದಾರೆ ನೋಡಿ, ರಿಪಿಟೇಷನ್ ಆಗದೆ ಹೋದಾಗ ನೀವು ಹೇಗೆ ಮಾತಾಡ್ತೀರಿ ನೋಡಿ. ವಿರೋಧ ಪಕ್ಷದವರು, ವಿರೋಧ ಪಕ್ಷದ ನಾಯಕರು ಕೇವಲ ಮಾತಾಡಿಲ್ಲ, ಅವ್ರ ಜಜ್ಮೆಂಟೇ ಕೊಟ್ಬಿಟ್ರು. ಓಕೆ, ಡಿ ಕೆ ಶಿವಕುಮಾರ್ ಅವರು. ಅಧ್ಯಕ್ಷರೇ, ನಾನು ಹಿಂದೆ ಅಸೆಂಬ್ಲಿಯಲ್ಲಿ ಒಂದು ನನ್ನ ಸ್ವಂತ ವಿಚಾರನ ಹೇಳಿದೆ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೈಸ್ಕೂಲ್ ಸೀಟ್ಗೆ ಹೋದಾಗ ಕರಿಯಪ್ಪನವರು ನನ್ನ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು. ನಮ್ಮ ತಾತ ಕರ್ಕೊಂಡೋಗಿ ಹೈಸ್ಕೂಲ್ ಸೀಟ್ ನನ್ನ ಡಿಸ್ಮಿಸ್ ಮಾಡಿಬಿಟ್ಟಿದ್ರು, ಗೋಪಾಲಕೃಷ್ಣ ಕಳಿಸ್ಬಿಟ್ಟಿದ್ರು. ಸೊ ವಾಪಸ್ ಅಡ್ಮಿಷನ್ಗೆ ಹೋಗ್ಬೇಕಾದ್ರೆ ಕೊನೆಗೆ ನ್ಯಾಯ ಎಮ್ ಎಲ್ ಎವ್ರ ಹತ್ರಕ್ಕೆ ಹೋಯಿತು. ಎಮ್ ಎಲ್ ಎವರು ಮಲ್ಲಿಕಾರ್ಜುನ ಸ್ವಾಮಿ ಹತ್ರ ಕರ್ಕೊಂಡು ಬಂದರು. ಮಲ್ಲಿಕಾರ್ಜುನ ಸ್ವಾಮಿಗೂ ಹೇಳಿದ್ರು ಆ ಗೋಪಾಲಕೃಷ್ಣ ಸೀಟ್ ಕೊಡಲಿಲ್ಲ. ಕೊನೆಗೆ ದೇವರಾಜರಸ್ಗೆ ಹೋದರು, ದೇವರಾಜರಸ್ ಹೇಳಿದ್ರು ಸೀಟ್ ಕೊಡಲಿಲ್ಲ ಗೋಪಾಲಕೃಷ್ಣ. ಆಗ ನಮ್ಮ ತಾತ ಕಾಲ್ಗೆ ಬೀಳಿಸಿದ್ರು. ಏನಂತ ಅಂದರೆ ಎಮ್ ಎಲ್ ಎವ್ರಿಗೆ, ಏ ಇವರೆಲ್ಲ ದೇಶಭಕ್ತರಯ್ಯ, ಇವರು ದೇವ್ರ ಸಮಾನ, ಸ್ವತಂತ್ರ ಹೋರಾಟಗಾರರು.